ಸ್ಥಳೀಯ ನಿವಾಸಿ ನಾನು. ತಾವು ಮಾಧ್ಯಮ ಕ್ಷೇತ್ರದವರು, ಮಾಧ್ಯಮದವರು ಯಾವಾಗಲೂ ವಸ್ತುಸ್ಥಿತಿಯನ್ನು ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿದರೆ ಅದು ಬೇಗನೆ ಆಗ್ತದೆ ಅಂತ ಹೇಳಿ ವಿಶ್ವಾಸದಿಂದ ನಿಮ್ಮ ಮಾಧ್ಯಮದವರಿಗೆ ಮೊದಲಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ತಾವು ಇಲ್ಲಿ ತನಕ ಬಂದಿದ್ದೀರಿ, ಭಾಳ ಒಳ್ಳೆಯ ಕೆಲಸ. ಸದಾ ತಾವು ಜನಪರವಾಗಿ ನಿಲುವನ್ನು ಯಾವಾಗಲೂ ಪ್ರಕಟಿಸಬೇಕು, ಒಂದನೇದಾಗಿ. ಮತ್ತು ಎರಡನೇದಾಗಿ, ಇದು ಇಂದು ನಿನ್ನೆಯ ಸಮಸ್ಯೆ ಅಲ್ಲ, ಇದು ಕಳೆದ ಹಲವಾರು ಪ್ರತಿ ವರ್ಷದ ಸಮಸ್ಯೆ. ಇದು ಇದಕ್ಕೆ ಶಾಶ್ವತ ಪರಿಹಾರ ಎಂಬುದು ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ನನ್ನ ಕಟ್ಪಾಡಿ ಜಂಕ್ಷನ್ನಿಂದ ಹಿಡಿದು ಇದು ಶುರುವಾದ ರಸ್ತೆಯವರೆಗೆ ಈ ಸಲ ಅದು ಇನ್ನೂ ದುಸ್ಥಿತಿಯಲ್ಲಿದೆ. ಅದು ಈ ಬಾರಿ ಭಾಳ ದುಸ್ಥಿತಿಯಲ್ಲಿದೆ. ಇದನ್ನು ಆದಷ್ಟು ಬೇಗ ಪರಸ್ಪರ, ಯಾಕಂತ ಹೇಳಿದ್ರೆ ಇಲ್ಲಿ ನನಗೆ ಒಂದು ಬರ್ತದೆ, ಈ ಇಲಾಖೆಯ ಮಧ್ಯದ ಸಮನ್ವಯದ ಕೊರತೆ ಇಲ್ಲಿ ಕಾಣ್ತಾ ಇದೆ. ಆದ್ದರಿಂದ ಇದಕ್ಕೆ ಶಾಶ್ವತ ಪರಿಹಾರ ಎಂಬುದು ಬರುವುದಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಆದ್ದರಿಂದ ಇದಕ್ಕೆ ಪಂಚಾಯತು ಮತ್ತು ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಯಾರಿದ್ದಾರೆ ಇಂಜಿನಿಯರ್ ಅವರು, ವಿಶೇಷ ಇಚ್ಛಾಶಕ್ತಿಯಿಂದ ಇದಕ್ಕೆ ಆದಷ್ಟು ಬೇಗ ಒಂದು ಪರಿಹಾರವನ್ನು ಕಲ್ಪಿಸಿಕೊಡ್ಬೇಕಂತೇಳಿ ನಾನು ಸಾರ್ವಜನಿಕ ಹಿತದೃಷ್ಟಿಯಿಂದ ಕೋರ್ತಾ ಇದ್ದೇನೆ ನಿಮ್ಮ ಮಾಧ್ಯಮದ ಮೂಲಕ. ನಮ್ಮ ಶಾಸಕರು ಕೂಡ ಭಾಳ ವಿಶೇಷ ಇಚ್ಛಾಶಕ್ತಿಯವರು, ಅವರು ಕೂಡ ಭಾಳ ಸ್ಫೂರ್ತಿಯಿಂದ ಇದ್ದಾರೆ. ಆದಷ್ಟು ಬೇಗ ಇತ್ತ, ಯಾಕಂತೇಳಿದ್ರೆ ನನ್ನ ಎಲ್ಲ ಜನಪ್ರತಿನಿಧಿಗಳು ಒಂದು ಆಗ್ರಹ ಮಾಡ್ತಾ ಇದ್ದೇನೆ, ದಯವಿಟ್ಟು ತಾವು ಒಮ್ಮೆ ದ್ವಿಚಕ್ರ ವಾಹನದಲ್ಲಿ ಈ ರಸ್ತೆಯಿಂದ ತಾವು ಸಂಚಾರ ಮಾಡಿದರೆ ಜನರ ನಿಜವಾದ ಕಷ್ಟ ತಮಗೆ ಅರ್ಥ ಆಗುತ್ತೆ ಅಂತೇಳಿ. ಆಗ ನೀವು ಬರೀ ಪತ್ರಿಕಾಗೋಷ್ಠಿಯಲ್ಲಿ ಮಾತ್ರ ನಿಮ್ಮ ಹೇಳಿಕೆಗೆ ಭರವಸೆಗೆ ತಾವು ಸೀಮಿತರಾಗುವುದಿಲ್ಲ ಅಂತೇಳಿ ನನಗೆ ಭರವಸೆ ಇದೆ. ಅದನ್ನು ತಾವು ದಯವಿಟ್ಟು ಆದಷ್ಟು ಬೇಗ, ಯಾರೇ ಆಗಲಿ, ಆಡಳಿತ ಪಕ್ಷದವರಾಗಲಿ ವಿರೋಧ ಪಕ್ಷದವರಾಗಲಿ, ನಾನು ಯಾವುದೇ ಪಕ್ಷಕ್ಕೆ ಅತೀತನಾದವನಲ್ಲ. ಯಾಕೆಂದರೆ ನಮಗೆ ಜನರ ಹಿತ ಮುಖ್ಯ. ಇಲ್ಲಿ ನಾನು ನೀವು ಎಲ್ಲರೂ ಓಡಾಡುವವರೇ. ಯಾಕೆಂದರೆ ಹತ್ತು ಹಲವಾರು ಬಾರಿ ಇಲ್ಲಿ ಸಣ್ಣ ಪುಟ್ಟ ಅಪಘಾತಗಳಾಗಿವೆ, ಜನರಿಗೆ ಇದರಿಂದ ಇಂಜುರಿ ಆಗಿದೆ, ಕೆಲವರು ಕೈಕಾಲು ಮುರಿದುಕೊಂಡು ಇವತ್ತು ಆಸ್ಪತ್ರೆಯಲ್ಲಿದ್ದಾರೆ, ಮನೆಯಲ್ಲಿದ್ದಾರೆ, ಎಲ್ಲ ಸಮಸ್ಯೆಗಳು ಆಗ್ತಾ ಇವೆ. ಆದ್ದರಿಂದ ದಯವಿಟ್ಟು, ಯಾಕೆಂತೇಳಿ ಈಗಾಗಲೇ ನಾನು ಸ್ಥಳೀಯ ಗ್ರಾಮ ಪಂಚಾಯತಿ ಕೂಡ ನನ್ನ ಧ್ವನಿ ಸುರುಳಿಯ ಮೂಲಕ ಮೊನ್ನೆಯ ಸಾಮಾನ್ಯ ಸಭೆಗೆ ತಿಳಿಸಿದ್ದೇನೆ ಎಲ್ಲರಿಗೂ ಕೂಡ. ಆದ್ದರಿಂದ ನಮ್ಮ ಮಾಧ್ಯಮದ ಮೂಲಕ ತಾವು ಇದನ್ನು ಸವಿಸ್ತಾರವಾಗಿ ತಾವು ಮತ್ತೆ ಮತ್ತೆ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರೊಂದಿಗೆ ಮತ್ತು ಸ್ಥಳೀಯ ನಮ್ಮ ಕಟ್ಟಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ತಾವು ಹೇಳಿಕೆಯನ್ನು ಪಡಿಬೇಕು ಇದರ ಬಗ್ಗೆ, ಯಾವ ರೀತಿ ತಾವು ಕ್ರಮ ಕೈಗೊಂಡಿದ್ದೀರಿ ಅಂತೇಳಿ. ಯಾಕಂದರೆ ಮೊನ್ನೆ ಹೇಳಿದ್ದೇನೆ, ಅವರು ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ಇದು ಜಂಕ್ಷನ್ನ ವ್ಯವಸ್ಥೆ ಅವ್ಯವಸ್ಥೆ. ಯಾಕಂದರೆ ಜಂಕ್ಷನ್ ಅವ್ಯವಸ್ಥೆ ಅಂತ ಹೇಳಿದರೆ ಅದು ಹೇಳಿ ಪ್ರಯೋಜನ ಇಲ್ಲ. ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವಾಗಲೂ ಕೂಡ ಟ್ರಾಫಿಕ್ ಜಾಮ್. ನಮ್ಮ ಪೊಲೀಸ್ ಇಲಾಖೆಯನ್ನು ನಾನು ಅಭಿನಂದಿಸಬೇಕಾಗ್ತದೆ ಈ ಸಂದರ್ಭದಲ್ಲಿ. ಯಾಕಂದರೆ ಅವರು ರಾತ್ರಿ ಹಗಲೆನ್ನದೆ, ಇವತ್ತು ಬಿಸಿಲು ಮಳೆಯೆನ್ನದೆ, ಅವರು ಅಲ್ಲಿ ಟ್ರಾಫಿಕ್ಕನ್ನು ಬಹಳ ಒಳ್ಳೆಯದಾಗಿ ನಿಭಾಯಿಸ್ತಾ ಇದ್ದಾರೆ. ಅವರಿಗೆ ನಾನು ಪ್ರತ್ಯೇಕವಾಗಿ ನಾನು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಮತ್ತು ಈ ರಸ್ತೆಗೆ ಆದಷ್ಟು ಬೇಗ ಸಂಬಂಧಪಟ್ಟ ಯಾವುದೇ ಇಲಾಖೆ ಆಗಲಿ, ಇದು ರಾಜ್ಯ ಹೆದ್ದಾರಿ ಇಲಾಖೆ ಅಂತ ಹೇಳ್ತಾರೆ, ಇದಕ್ಕೆ ಯಾರು ನಿರ್ವಹಣೆಯ ಹೊಣೆಯನ್ನು ಹೊತ್ತಿದ್ದಾರೆ, ಎಲ್ಲ ಜನಪ್ರತಿನಿಧಿ ಕೂಡ ತಮ್ಮ ವಿಶೇಷ ಇಚ್ಛಾಶಕ್ತಿಯಿಂದ ಈ ಇಚ್ಛಾಶಕ್ತಿಯನ್ನು ತಗೊಂಡು ಇದನ್ನು ಆದಷ್ಟು ಶೀಘ್ರವಾಗಿ ಜನಸಂಚಾರಕ್ಕೆ ಮತ್ತು ವಾಹನ ಸಂಚಾರಕ್ಕೆ ಮುಕ್ತವಾಗಿ ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡ್ಬೇಕಾಗಿ ಸಾರ್ವಜನಿಕ ಪರವಾಗಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಮೇಡಮ್, ಮಾಧ್ಯಮದವರಿಗೆ ನನಗೆ ಮತ್ತೊಮ್ಮೆ ಇನ್ನೊಮ್ಮೆ ನಿಮಗೆ ಕೃತಜ್ಞತೆಗಳು. ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ ಮತ್ತು ಎಲ್ಲರಿಗೂ ಕೂಡ ಅಧಿಕಾರಿಗಳಿಗೂ ಕೂಡ ನಾನು ಮತ್ತೆ ಮತ್ತೆ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೆ. ನಮಸ್ತೆ, ನಾನು ಮದನ್ ಮಣಿಪಾಲ್ ಅಂತೇಳಿ. ನಾನು ಆ್ಯಕ್ಚುಲಿ ನಾನು ಇಲ್ಲೇ ಇರುವುದೀಗ, ನಮ್ಮದು ಕುರ್ಕಲಲ್ಲಿ ಇದ್ದೇನೆ. ನಾವು ಒಂದು ಮನೆ ಮಾಡಿದ್ದೇವೆ. ನಾನು ಡೈಲಿ ಹೋಗುವ ರೋಡ್ ಇದು. ಈ ರೋಡಲ್ಲಿ ಹೋಗಲಿಕ್ಕೇ ತುಂಬ ಕಷ್ಟ. ಯಾಕೆ ಹೇಳಿದರೆ ನಮ್ಮಂಥ ಹುಡುಗರಿಗೆ ಹೋಗಲಿಕ್ಕೆ ಕಷ್ಟ, ಅಂಥದ್ರಲ್ಲಿ ಒಂದು ಏಜ್ ಆದವರಿಗೆ ಹೇಗೆ ಹೋಗುವುದಂತ ನನಗೆ ತುಂಬ ಟೆನ್ಷನ್ ಆಗಿ ನಾನೊಂದು ಸ್ವತಃ ಒಂದು ಸಾಂಗ್ ಮಾಡಿದೆ ಈ ರೋಡಿನ ಬಗ್ಗೆ. ಒಂದು ದ್ವಾಪರ ಅಂತ ನೀವೆಲ್ಲ ಕೇಳಿರ್ಬೋದು, ಅದರ ಬಗ್ಗೆ ಒಂದು ನಾನು ಸಾಂಗನ್ನು ಬರೆದು ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಾನು ಒಂದು ಹರಿದು ಬಿಟ್ಟೆ. ಹಾಗಾಗಿ ತುಂಬ ಜನರ ರೆಸ್ಪಾನ್ಸ್ ಬಂತು. ಹಾಗಾಗಿ ಸ್ವಲ್ಪ ರೋಡಿಗೆ ಮಣ್ಣೆಲ್ಲ ಹಾಕಿದ್ದಾರೆ, ಅದು ಯಾವಾಗ ಇನ್ನೂ ಸರಿ ಆಗ್ತದೆ ಅಂತ ಗೊತ್ತಿಲ್ಲ. ಒಂದು ಮಳೆ ಬಂದರೆ ಹೋಗ್ಬೋದು ಅದು. ಇನ್ನು ನೋಡಬೇಕು, ನಮ್ಮ ಇಲ್ಲಿಯ ಜನರೆಲ್ಲ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ನನಗೆ, ಒಳ್ಳೆ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ಈ ಥರ ಇನ್ನೊಂದು ಮಳೆ ಬಂದರೆ ಎಲ್ಲ ರೋಡ್ ಹೋಗ್ಬೋದು, ಪುನಃ ಇದೇ ಥರ ಆಗ್ಬೋದು. ಇಲ್ಲ ಇಲ್ಲ, ಆಕ್ಸಿಡೆಂಟ್ ಏನಾಗಲಿಲ್ಲ, ಆದರೆ ತುಂಬ ಕಷ್ಟ ಆಗ್ತದೆ ಇಲ್ಲಿ ಹೋಗಲಿಕ್ಕೆಲ್ಲ. ನೀವು ನೋಡ್ತಾ ಇದ್ದೀರಾ ನೋಡಿ, ನಾನು ಅದೊಂದು ವಿಡಿಯೋ ಹಾಕಿದೆ ಅಲ್ಲ, ಆ ವಿಡಿಯೋಗೆ ಮತ್ತು ಇವಾಗ ರೋಡಿಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಯಾಕೆ ಹೇಳಿದರೆ ಸ್ವಲ್ಪ ಮಣ್ಣಾಕಿ ಸ್ವಲ್ಪ ಈಗ ಹೋಗುವ ಪರಿಸ್ಥಿತಿಯಲ್ಲಿದೆ ಇವಾಗ. ಮತ್ತು ಇದು ಯಾವಾಗ ಮಳೆ ಬಂದು ಪುನಃ ಹೀಗೆ ಆಗ್ತದೆ ಅಂತ ಗೊತ್ತಿಲ್ಲ. ಅದೇ ಇಲ್ಲ, ಅದು ಆ್ಯಕ್ಚುಲಿ ಅವರಿಗೆ ಮುಟ್ಟಿದಂತ ನನಗೆ ಅನಿಸ್ತದೆ. ಯಾಕೆ ಹೇಳಿದರೆ ಅದು ತುಂಬ ವೈರಲ್ ಆಗಿದೆ, ಬ್ಯಾಂಗ್ಳೂರು ಮ್ಯಾಂಗ್ಳೂರು ಮತ್ತು ಕುಂದಾಪುರ ಎಲ್ಲ ಫುಲ್. ನಾನು ಹಾಕಿದ ಪೋಸ್ಟು ಒಂದು
ಒಂದು 80K ವ್ಯೂಸ್ ಆಗಿದೆ, 80,000 ವ್ಯೂಸ್ ಆಗಿದೆ. ಹಾಗೆ ಎಲ್ರಿಗೆ ಮುಟ್ಟಿದೆ ಅಂತ ನನ್ನ ಒಂದು ಅನಿಸಿಕೆ. ಒಂದು ಮಳೆಗೆ ಈ ಥರ ಆಗ್ಬೇಕಂತ ಹೇಳಿದರೆ ಕಳಪೆ ಕಾಮಗಾರಿ ಆಗಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಸೊ ಇನ್ನಾದರೂ ಸ್ವಲ್ಪ ಎಚ್ಚೆತ್ತುಕೊಳ್ಬೋದು ನಮ್ಮ ಇಲ್ಲಿಯ ರಾಜಕಾರಣಿಗಳು. ಹಾಗೆ ನನ್ನದೊಂದು ಸಣ್ಣದೊಂದು ಹಾಡಿನ ಮುಖಾಂತರ ಜನಗಳಿಗೆ ಒಂದು ಮನವಿ ಇದು. ರೋಡಲಿ ಸಾಗುತ್ತಾ ಹೊಂಡವ ದಾಟಲು ಜೀವವೇ ಬಾಯಿಗೆ ಬಂದಂತಿದೆ. ಹಾಡಲಿ ಹಾಡುತ್ತಾ ಈ ರಸ್ತೆಯ ಬಗೆ ಹೇಳಲು ನಾಚಿಕೆ ಆಗಿದೆ ನಿಮಗಿಲ್ಲವೇ. ಅಯ್ಯೋ ಅಯ್ಯೋ ನಮಾರ್ಗ್ಯಾರ್ ಗತಿ ಹೇಳೋರ್ ಕೇಳೋರ್ ಇಲ್ಲ ಈ ಸರ್ತಿ. ಅಯ್ಯೋ ಒಂದು ಎಂಚಿ ಸಾವುಯೇ ನೀರ ಹೊಳೆಯಂತೆ ರಸ್ತೆಯು ಮಧ್ಯೆ ಹೊಂಡವೇ ತುಂಬಿದೆ. ಕುಂಟು ತಾಸಾಗಿ ಹೊಂಡ ತಪ್ಪಿಸಲು ಜೀವ ಜಲ್ಲೆಂದಿದೆ. ಬೇರೆ ದಾರಿನೂ ಇಲ್ಲ ನಮಗಿನ್ನು ಹೊಂಡವೇ ಉಳಿದಿದೆ. ನಾವು ಹಾಕಿದ್ದ ಓಟಿನ ಬೆಲೆಯು ಈಗ ಗೊತ್ತಾಗಿದೆ. ಕಟಪಾಡಿ ಸುಭಾಷ್ ನಗರ ಶಂಕರ್ಪುರ ರಸ್ತೆನೆ, ದುರ್ಗಾ ನಗರ ಬಂಟಕಲ್ಲು ಶಿರ್ವವರೆಗೂ ಹಿಂಗೇನೆ. ನಿಮ್ಮಲೋಬ ಅಂತ, ಇಲ್ಲಿ ಶಂಕರ್ಪುರದ ನಿವಾಸಿ. ಈ ರೋಡಲ್ಲಿ ನಮಗೆ ತುಂಬ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಇಲ್ಲಿಂದ ಸಾಧಾರಣ ಶಿರ್ವ ತನಕ ಸೇಮ್ ಇದೇ ರೀತಿ ಇದೆ. ಮದನ್ ಸರ್ ಅವರೊಂದು ವಿಡಿಯೋ ಮಾಡಿದ ನಂತರ ನಮಗೆ ತುಂಬ ಉಪಯೋಗ ಆಗಿದೆ. ಈ ಸದ್ಯಕ್ಕೆ ಈ ಇಷ್ಟು ರೋಡಲ್ಲಿ ಸಿಮೆಂಟ್ ಬಿದ್ದಿದೆ, ನಮಗೆ ಸ್ವಲ್ಪ ಹೋಗಲಿಕ್ಕೆ ಈಸಿ ಆಗ್ತಾ ಉಂಟು ಎಲ್ಲ. ಮೊದಲೆಲ್ಲ ಲೇಡೀಸ್ ಮಾತ್ರ ಕಾಲು ಕೆಳಗೆ ಬಿಟ್ಕೊಂಡು ಹೋಗ್ತಿದ್ರು ಆ್ಯಂಡ್ ಎಲ್ಲರೂ ನಗ್ತಿದ್ರು. ಈ ರೋಡಲ್ಲಿ ಹೇಗಂದರೆ ಜನ್ಸ್ ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ದ ಜನ್ಸ್ ಕೂಡ ಕಾಲು ಕೆಳಗೆ ಇಟ್ಕೊಂಡೇ ಹೋಗ್ತಾರೆ, ಯಾಕಂದರೆ ಬೇರೆ ವೇನೇ ಇಲ್ಲ. ಆಮೇಲೆ ಮೇ ಬಿ ಫೋರ್ ವೀಲರ್ಸ್ ಕೂಡ ಇಲ್ಲಿ ಹೋಗಲಿಕ್ಕೆ ತುಂಬ ತುಂಬ ಕಷ್ಟ ಆಗ್ತಿತ್ತು. ಸರ್, ನಮ್ಮ ಮದನ್ ಸರ್ ಅವರೊಂದು ವಿಡಿಯೋ ಮಾಡಿದ್ರಿಂದ ಈ ರೋಡಿಗೆ ಇಲ್ಲಿಂದ ಸ್ವಲ್ಪ ಈ ಸುಭಾಷ್ ನಗರ ತನಕ ರೋಡ್ ಸರಿಯಾಗಿದೆ, ಅಲ್ಲಿಂದ ಮತ್ತೆ ಪುನಃ ಹಾಗೇ ಇದೆ. ನಾವು ದಿನ ದಿನ ಹೋಗ್ತೀವಿ ಇಲ್ಲಿಂದ, ತುಂಬ ತುಂಬ ಕಷ್ಟ. ಇಲ್ಲಿ ಒಂದ್ಸಲ ಬಂದವರು ಮತ್ತೆ ನಿಮ್ಮದು ರೋಡ್ ಸರಿಯಾಗೋ ತನಕ ನಾವು ಬರೋದಿಲ್ಲ ಅಂತಾರೆ. ಸೊ ಹಾಗೆ ಆಗಿದೆ. ಇತ್ತೀಚೆಗೇ ಹಾಕಿದ ಡಾಮರ್ ಇದು, ತುಂಬ ವರ್ಷ ಅಥವಾ ತುಂಬ ಟೈಮ್ ಆಗಿಲ್ಲ. ಸೊ ಇದೊಂದು ವಿಷಾದನೀಯ, ಯಾಕಂದರೆ ಒಂದು ಮಳೆ ಬರುವ ಮುಂಚೆನೇ ಇದೆಲ್ಲ ಇಂಥದ್ದೆಲ್ಲ ಆಗಿದೆ. ಇಷ್ಟೆಲ್ಲ ಆಗ್ತಾ ಇದ್ದರೂ ಯಾವುದೇ ಸಮಾಜ ಉದ್ಧಾರಕರು ಬರ್ತಾ ಇಲ್ಲ ಇಲ್ಲಿಗೆ. ಮೇ ಬಿ ಅವರಿಗೆ ಈ ಪ್ಲೇಸ್ ಗೊತ್ತಿಲ್ವಾ ಅಥವಾ ಈ ಪ್ಲೇಸಿಂದ ಅವರು ಆಚೆಚೆ ಹೋಗ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ನಮಗೆ ಜನಸಾಮಾನ್ಯರಿಗೆ ತುಂಬಾ ಕಷ್ಟ.